ಒಂದೇ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯ ನಡುವೆ ಲವಿಡವಿ ನಡೆದದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸೂಡಿ ಗ್ರಾಮದ ಶಾಲಾ ಶಿಕ್ಷಕ ರಂಗಪ್ಪನ ವಿರುದ್ಧ ಪತ್ನಿ ಹುಳಿಯಾರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಶಿಕ್ಷಕ ರಂಗಪ್ಪನಿಗೆ ಮೊದಲನೇ ಹೆಂಡತಿ ಇದ್ರೂ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಶಾಲೆಯ ಶಿಕ್ಷಕಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಂತ ಆರೋಪಿಸಿ ಪತಿಯ ಮನೆಗೆ ನುಗ್ಗಿದ ಮೊದಲನೇ ಪತ್ನಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಗಲಾಟೆ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ ಶಿಕ್ಷಕನ ಪತ್ನಿ ಚಂದ್ರಮ್ಮ ಇಬ್ಬರು ಗುಟ್ಟಾಗಿ ಮದುವೆಯಾಗಿದ್ದಾರೆಂಬ ಅನುಮಾನವಿದೆ ಸರ್ಕಾರಿ ಸೇವಾ ನಿಯಮಾವಳಿಗೆ ವಿರುದ್ಧವಾಗಿ ಮದುವೆಯಾಗಿ ಮಗುವನ್ನ ಮಾಡಿಕೊಂಡಿದ್ದಾರೆ ಎಂಬ ಗುಮಾನಿ ಇದೆ ಹಾಗೂ ಈ ಸಂಬಂಧಕ್ಕೆ ಸಾಕ್ಷಿ ಎಂಬಂತೆ ಒಂದು ಹೆಣ್ಣು ಮಗುವು ಕೂಡ ಇವರಿಗೆ ಹುಟ್ಟಿದ್ದು ನನ್ನ ಹಾಗೂ ನನ್ನ ಮಕ್ಕಳನ್ನ ನ ಪತಿ ಬೀದಿಗೆ ತಳ್ಳಿದ್ದಾರೆ ಎಂತಹ ಶಿಕ್ಷಕ ವರ್ಗದಿಂದ ಸಮಾಜ ಏನನ್ನ ನಿರೀಕ್ಷಿಸಬಹುದು ಈತನ ವಿರುದ್ಧ ಇಲಾಖೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಶಿಕ್ಷಕಿ ಲಾವಣ್ಯ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕು ಅಂತ ಅವಲತ್ತುಕೊಂಡ್ರು